ಇನ್ನು ಮುಂದಿನ ಸುದ್ದಿ, ಜೆಡಿಎಸ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ, ಹಾಸನದಲ್ಲಿ ಎಸ್ಪೆಷಲಿ ಹಾಸನ ಸಿಟಿಯಲ್ಲಿ ಜೆಡಿಎಸ್ ಟಿಕೆಟ್ ಯಾರಿಗೆ, ಭವಾನಿ ರೇವಣ್ಣ ಅವ್ರಗ ಅಥವಾ ಸ್ವರೂಪ್ ಅವ್ರಗ? ಇದು ಜೆಡಿಎಸ್ಗೆ ಅತಿ ದೊಡ್ಡ ಬಿಸಿ ತುಪ್ಪ ಹೋದು, ಮಗ್ಗಲ ಮುಳ್ಳ ಹೌದು. ಯಾರಿಗೆ ಟಿಕೆಟ್ ಕೊಡಬೇಕು? ಹೊರಗಡೆ ಅವ್ರನ್ನ ಸಮಾಧಾನ ಪಡಿಸ್ಬೇಕಂದ್ರೆ ಮನೆಯಲ್ಲಿ ಸಂಕಷ್ಟ, ಮನೆಯವ್ರನ್ನ ಸರಿಪಡಿಸ್ಬೇಕಂದ್ರೆ ಹೊರಗಡೆ ಸಂಕಷ್ಟ. ಇವೆಲ್ಲದಕ್ಕೆ ಗೊಂದಲಗಳಿಗೆ ತೆರೆ ಎಳೆದಿದ್ದಂಥ ಹೆಚ್ ಡಿ ಕುಮಾರಸ್ವಾಮಿ, ಮಾಜಿ CM, ಇಲ್ಲ ಕೇವಲ ಹಾಸನ ಅಷ್ಟೇ ಅಲ್ಲ, ಹಾಸನ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಫೆಬ್ರವರಿ 4 ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇಷ್ಟೆಲ್ಲ ಆದರೂ ರೇವಣ್ಣ ಅವ್ರ ಮಾತ್ರ ನಂಗೆ ಗೊತ್ತೇ ಇಲ್ಲ, ವಿಷಯ ನಂಗೆ ವಿಷಯನೇ ಗೊತ್ತಿಲ್ಲ. ಮಾತಾಡ್ತಿದ್ರು, ಏ ಅದೆಲ್ಲ ಗೊತ್ತಿಲ್ಲ, ಇವಾಗೇನು ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದೀನಿ ಅಷ್ಟೇ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ. ನಾನು ತಿಳ್ಕೊಂತೀನಿ, ಏನು ಪಾರ್ಟಿ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಆಮೇಲೆ, ಇವಾಗ ಅದೆಲ್ಲ ಬಿಡ್ಬಿಡಿ ಅನ್ನೋ ಥರ ಮಾತನಾಡಿದ್ರು ರೇವಣ್ಣ ಅವರು. ಒಂದು ರೀತಿ ಕುತೂಹಲ, ಎಷ್ಟು 7 ಕ್ಷೇತ್ರ, 7 ಕ್ಷೇತ್ರ ಹಾಸನ ಜಿಲ್ಲೆ, ಆಗಲೇ 93 ಆಗಿತ್ತು, 7 ಅನೌನ್ಸ್ ಮಾಡಿ, 7 ಪ್ಲೇಸ್ ಬರೀ ಹಾಸನ ಅಲ್ಲ, ಎರಡನೇ ಪಟ್ಟಿಯಲ್ಲಿ ಒಂದು 30-40 ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಸಭೆ ಕೂಡ ಆಗಿದೆ, ಸೊ ನಾಳೆ ಅನೌನ್ಸ್ ಮಾಡಬಹುದಾ ಅಂದ್ರೆ ಶನಿವಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ, ನೋಡ್ಬೇಕು. ಕುಮಾರಸ್ವಾಮಿ ಅವರು ಎರಡನೇ ಪಟ್ಟಿ ಅನೌನ್ಸ್ ಮಾಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ BJP ಎರಡಕ್ಕೂ ಒಂದು ರೀತಿ ಶಾಕ್ ಕೊಟ್ಟಂಗೇನೆ. ಈ ಕಾಂಗ್ರೆಸ್ ಮತ್ತೆ BJP ಈಗಾಗಲೇ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಹೆಣಗಾಡ್ತಾ ಇದಾರೆ. ಯಾಕೋ ನಾಳೆ ಮಾಡಲ್ಲ ಅನ್ಸುತ್ತೆ, ಯಾಕೆ ಹಾಸ್ಟದೇ ಕನ್ಫ್ಯೂಷನ್ ಒಂದ್ ಕಡೆ, ಅರಸೀಕೆರೆ ಅದು ಏನು ಅಂತ ಗೊತ್ತಿಲ್ಲ, ಹಿಂಗಾಗಿ ಒಂದಷ್ಟು ಗೊಂದಲಗಳಿವೆ. ಅರಸೀಕೆರೆ, ಅರಕಲಗೂಡು, ಗೊಂದಲ ಇದೆ, ಏನ್ ಮಾಡ್ತಾರೆ ಗೊತ್ತಾ. ಅರಕಲಗೂಡಲ್ಲಿ ನೋಡ್ರೆ ಈ ಕಡೆ ವಾಲೆಮಂಜು JDS ಬರ್ತಾರೆ, ATರಾಮಸ್ವಾಮಿ BJP ಹೋಗ್ತಾರೆ, ಅವ್ರಿಗೆ ಅರಕಲಗೂಡು ಅರಸೀಕೆರೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಪಾರ್ಟೆಂಟ್ ಅಲ್ಲ ಅಂದ್ರೆ 7ರಲ್ಲಿ 3 ಕನ್ಫ್ಯೂಷನ್ ಐತೆ, ಹಂಗಾಗಿ ಬರೀ ಅದೊಂದು ಡಿಸ್ಟ್ರಿಕ್ಟ್ ಯಾಕೆ ಅನೌನ್ಸ್ ಮಾಡ್ತಾರೆ. ಅಲ್ಲ, ಒಂದ್ ಡಿಸ್ಟ್ರಿಕ್ಟ್ ಅಂತಲ್ಲ, ಹಾಸನದ 7 ವಿಧಾನಸಭಾ ಸೇರಿ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತೀವಿ, ಒಂದು 30 ಕ್ಷೇತ್ರ ಅನ್ನೋ ಮಾತನ್ನ ಹೇಳಿದ್ರು. ಸೊ 30 ಕ್ಷೇತ್ರ ಅನೌನ್ಸ್ ಮಾಡ್ತಾರ ಅಥವಾ ಬರೀ ಹಾಸನ ಅನೌನ್ಸ್ ಮಾಡ್ತಾರ ನೋಡ್ಬೇಕು. ಅನೌನ್ಸ್ ಮಾಡಿದ್ದೆ ಆದ್ರೆ ಹಾಸನ ಬಿಟ್ಟರು ಕೂಡ ಬೇರೆ ಕ್ಷೇತ್ರದಲ್ಲಿ ಕೂಡ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದಾರೆ. ಈಗಲೂ ಕೂಡ ಪಂಚರತ್ನ ಯಾತ್ರೆ ಬಳಿಕ ಈಗ ಯಾವುದೋ ಒಂದು ಕ್ಷೇತ್ರದಲ್ಲಿ JDS ಅಭ್ಯರ್ಥಿನೇ ಇಲ್ಲಪ್ಪ ಅಂತಿದ್ದ ಟೈಮ್ ಇತ್ತು, ಬಟ್ ಈಗ ಹಂಗಿಲ್ಲ. JDS ಎಲ್ಲಾ ಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿಗಳಿದ್ದಾರೆ, ಯಾರೋ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಟಿಕೆಟ್ ಘೋಷಣೆ ಮಾಡಿದ್ರೆ ಇನ್ನೊಂದು 3 100 ಅನ್ಕೊಳ್ಳಿ, ಈ 100 ಕೆಲಸ ಮಾಡ್ಬೋದು ಅಲ್ಲಿ, ಅಂದ್ರೆ ಪ್ರಚಾರ ಮಾಡಿ ಒಂದು ಹಂತಕ್ಕೆ ತರಬಹುದು JDS ಅನ್ನೋ ಒಂದು ಆಲೋಚನೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ಮತ್ತೆ BJP ಇನ್ನೂ ಕಿತ್ತಾಡ್ತಾ ಇದಾರೆ ಟಿಕೆಟ್ ಯಾರು ಕೊಡ್ಬೇಕು ಅಂತ. BJP ಅವರಂತೂ ಲಾಸ್ಟ್ ವಾರನೇ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಅವರು ಅನೌನ್ಸ್ ಮಾಡ್ತಾರೆ ಟಿಕೆಟ್. ಕಾಂಗ್ರೆಸ್ ಅವರನ್ನ ಪಟ್ಟಿ ಬಿಡುಗಡೆ ಮಾಡ್ತೀವಿ 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 ಅಂತ ಟೀಸರ್ ಬಿಡ್ತಾರೆ ಡಿಸೆಂಬರಿಂದ. ಡಿಸೆಂಬರ್ ಕೊನೆಗೆ ಬಿಡ್ತೀವಿ ಅಂದ್ರೂ ಆಗ್ಲಿಲ್ಲ, January 1, January 6, 9 ಜನವರಿ 9 ಸಂಕ್ರಾಂತಿ, ಜನವರಿ ಕೊನೆ ಎಲ್ಲ ಮುಗಿದಾಯ್ತು, February 1 ಇದ್ದೀವಿ. ಅದೇನು February 10 ಒಳಗಡೆ ಬಿಡ್ತಾರಂತೆ, ಸಭೆ ಆಯ್ತು ಗುರುವಾರ ಸುರ್ಜೇವಾಲ ಜೊತೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸಭೆ ಆಯ್ತು. ನೋಡ್ಬೇಕು ಅಭ್ಯರ್ಥಿಗಳ, 135 ಜನ ಏನು ಫೈನಲ್ ಮಾಡಿದಾರಂತೆ ಕಾಂಗ್ರೆಸ್. ನೋಡ್ಬೇಕು ಕಾಂಗ್ರೆಸ್ ಬಿಟ್ಟರೆ JDSಗೆ ಏನು ಅತೃಪ್ತರನ್ನು ಸೆಳ್ಕೊಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ. ಬಟ್ ಕುತೂಹಲ ಇರೋದು ಹಾಸನ, ಯಾರಿಗೆ ಕೊಡಬೇಕು ಅಂತ, ಭವಾನಿ ರೇವಣ್ಣಗ ಅಥವಾ ಸ್ವರೂಪ್ಗ. ಸೊ ಸ್ವರೂಪ್ ಕೊಟ್ರೆ ಚಿಕ್ಕ ಹಾಸ್ಟದು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದ್ರೆ CD ಗಿಡಿ ಎಲ್ಲ ಮುಚ್ಚೋಯ್ತಾವ ನಾಳೆ, ಬಿಗ್ ಬ್ರೇಕಿಂಗ್ ಅದೇ JDS 2ನೇ ಪಟ್ಟಿ ರಿಲೀಸು.